ಫಸ್ಟ್ ಟೈಮ್ ಈ ಥರ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಖುಷಿ ಆಗ್ತಾ ಇದೆ ನನ್ನನ್ನು ಈ ಮೂವಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಸ್ಟೋರಿ ಕೇಳಿದಾಗ ಕೂಡ ನಂಗೆ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ, ನನ್ನ ಕ್ಯಾರೆಕ್ಟರ್ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನೋಡ್ತಾ ಇದ್ದೀನಿ ಅಂದರೆ ಇವತ್ತೇ ಫಸ್ಟ್ ಟೈಮ್ ನಾವೆಲ್ಲ ಮೀಟ್ ಆಗ್ತಾ ಇರೋದು, ಆ್ಯಂಡ್ ಈ ಥರ ಪ್ರೆಸ್ ಮೀಟ್ ಆಗ್ತಾ ಇದೆ, ಆ್ಯಂಡ್ ಎಲ್ಲರೂ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಯಾ, ಐ ಆಮ್ ವೆರಿ ಹ್ಯಾಪಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಪ್ರಾಜೆಕ್ಟ್ಗೋಸ್ಕರ. ಆ್ಯಂಡ್ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಆ್ಯಂಡ್ ಯು ಕೋಮಲ್ ಸರ್ ಜೊತೆ ಮಾಡ್ತಾ ಇರೋದು ಅದೊಂದು ಖುಷಿ ಇದೆ ನನಗೆ. ಸೊ ಯಾ, ಥ್ಯಾಂಕ್ ಯು. ಏನು ಮಾತಾಡ್ಬೇಕಂತ ಜಾಸ್ತಿ ಗೊತ್ತಾಗ್ತಾ ಇಲ್ಲ. ನಿಮ್ಮ ಬಗ್ಗೆ ಹೇಳಿ, ಯಾವ ಪಿಕ್ಚರ್ ಮಾಡಿದ್ರಿ? ಹಾಂ, ಸೊ ನಾನು ಕನ್ಯಾಕುಮಾರಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಕನ್ಯಾಕುಮಾರಿಯಲ್ಲಿ ಕನಿಕಾ ಅಂತ ಒಂದು ಪಾತ್ರದಲ್ಲಿ ಎಲ್ಲರೂ ನೋಡಿರ್ತಾರೆ ನನ್ನ. ಈಗ ಸೀರಿಯಲ್ನಿಂದ ಮೂವಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಮೂವಿ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಸೀರಿಯಲ್ಸಿಂದ ಮೂವೀಸ್, ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅಲ್ಲಿ ಒಂದೇ ಕ್ಯಾರೆಕ್ಟರ್ನ ಥ್ರೂ ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ತಗೊಂಡು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆ ಆ್ಯಕ್ಟಿಂಗ್ ಕಲಿತು. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಂಗೆ ತುಂಬ ಸ್ಕೋಪ್ ಇದೆ ಆ್ಯಕ್ಟಿಂಗ್ಗೆ ಅಂತ ಅನಿಸ್ತಾ ಇದೆ. ಸೊ ಯಾ, ದಟ್ ಈಸ್ ಅಬೌಟ್ ಮೀ. ತುಂಬ ಉಷಾ ಭಂಡಾರಿ ಮ್ಯಾಮ್ ಹತ್ರ ಆ್ಯಕ್ಟಿಂಗ್ ಕಲ್ತಿದ್ದೆ ಒಂದು ಆ್ಯಕ್ಟಿಂಗ್ ಕ್ಲಾಸಲ್ಲಿ. ಅದಾದಮೇಲೆ ಕನ್ಯಾಕುಮಾರಿ, ತುಂಬಾ ಆಡಿಷನ್ಸ್ ಕೊಟ್ಟಿದ್ದೆ ಸೀರಿಯಲ್ಸ್ಗೆಲ್ಲ. ಆ್ಯಂಡ್ ಅದಾದಮೇಲೆ ಕನ್ಯಾಕುಮಾರಿ ಸಿಕ್ತು, ಅದೊಂದು ಮಾಡಿದೆ. ಆ್ಯಂಡ್ ಇಮಿಡಿಯೇಟ್ ಒಂದು 1.5 months ಆಯಿತು ಕನ್ಯಾಕುಮಾರಿ ಎಂಡ್ ಆಗಿ. ಆ್ಯಂಡ್ ಈಗ ಇದೊಂದು ಮೂವಿ ಇದೆ, ಇನ್ನೊಂದು ಮೂವಿ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್.